ಕುಂತಿ ಭೋಜ ಕುಂತಿ ಎಂಬಂಥ ರಾಜ್ಯವನ್ನು ಆಳ್ತಾ ಇದ್ದ. ಇವನಿಗೆ ಮಕ್ಕಳೇ ಇಲ್ಲದಿದ್ದ ಕಾರಣಕ್ಕಾಗಿ ಜಯಜುವಂಶದ ಶೂರಸರದ ಅಂಥ ಶೂರನ ಮಗಳ ಅಂಥ ಪೃಥೆಯನ್ನು ಸಾಕಿಕೊಂಡಿದ್ದ. ಹಾಗಾಗಿ ಆ ಪೃಥೆಗೆ ಕುಂತಿ ಎಂಬುದಾಗಿ ಹೆಸರು ಬಂತು. ಈ ಕುಂತಿ ಭೋಜ ತನ್ನ ಮಗಳನ್ನು ಮುದ್ದಿನಿಂದ ಸಾಕಿದ್ದಲ್ಲದೆ ಅವಳಿಗೆ ಶಸ್ತ್ರಶಾಸ್ತ್ರಗಳ ಅರಿವು ಕೂಡ ಆಗಬೇಕು ಅಂತ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದರು. ಹೀಗಿರುವಾಗ ಒಮ್ಮೆ ದೂರ್ವಾಸ ಮಹಾಮುನಿ ಕುಂತಿ ಭೋಜನ ರಾಜ್ಯಕ್ಕೆ ಬರ್ತಾರೆ. ಕುಂತಿ ದೇಶಕ್ಕೆ ಬಂದಾಗ ಶೀಘ್ರ ಕೋಪಿಗಳಾದಂತಹ ದುರ್ವಾಸ ಮುನಿಗಳನ್ನು ಅದರಾತಿಥ್ಯ ಮಾಡಬೇಕಾದ ಹೊಣೆಗಾರಿಕೆ ಮರೆತು ರಾಜ್ಯ ಕಲಾಪದಲ್ಲಿ ಇದ್ದಂತಹ ಕುಂತಿ ಭೋಜನಿಗೆ ಹೆದರಿಕೆ ಆಯಿತು. ಯಾಕೆಂದರೆ ದುರ್ವಾಸ ಮುನಿಯನ್ನು ಹೇಗೆ ಸತ್ಕಾರ ಮಾಡಬೇಕು, ಅವ್ರನ್ನ ಹೇಗೆ ಗೌರವಿಸಬೇಕು, ಯಾಕೆಂದರೆ ಶೀಘ್ರ ಕೋಪಗಳು ಉಗ್ರ ಕೋಪಗಳು. ಹೀಗಿರುವಂತಹ ದುರ್ವಾಸ ಮುನಿಯನ್ನು ತಾನೇ ಮುಂದಿನಿತ್ತು ಕುಂತಿ ಯೋಗಕ್ಷೇಮ ವಿಚಾರಿಸಿ ಅವರ ನಿತ್ಯಾನ್ನಕ್ಕೆಲ್ಲ ಬೇಕಾದಂತಹ ಎಲ್ಲ ಸೋಪಸ್ಕರಗಳನ್ನು ಮಾಡಿ ಸೇವೆ ಮಾಡ್ತಾರೆ. ಇದರಿಂದ ಸಂತುಷ್ಟಿಗೊಂಡಂತಹ ದುರ್ವಾಸ ಮುನಿ ಕುಂತಿಗೆ 5 ಮಂತ್ರೋಪದೇಶವನ್ನು ಮಾಡಿ ಅವಳಲ್ಲಿ ಹೇಳ್ತಾರೆ, ನೋಡು ಮಗಳೇ, ಇದು ಅತಿ ವಿಶಿಷ್ಟವಾದಂಥ ಮಂತ್ರ. ಈ ಮಂತ್ರವನ್ನು ಪಠಿಸಿ ನೀನು ಯಾವ ದೇವತೆಯನ್ನು ಕರೆಯುತ್ತೀಯೋ ಆ ದೇವತಾಂಶ ಸಂಭೂತರಾದಂತಹ ಆ ಮಹಾ ವ್ಯಕ್ತಿಗಳು ಬಂದು ನಿನ್ನ ಇಷ್ಟವನ್ನು ನೆರವೇರಿಸ್ತಾರೆ, ಜೊತೆಗೆ ನಿನಗೆ ಪುತ್ರ ಪ್ರಾಪ್ತಿಯಾಗುವಂತೆ ನಿನ್ನನ್ನು ಹರಸ್ತಾರೆ ಅಂತ ಹೇಳ್ತಾಳೆ. ದುರ್ವಾಸ ಮುನಿ ಅನತಿ ಕಾಲ ಇದ್ದವನು ಕುಂತಿ ರಾಷ್ಟ್ರದಿಂದ ಹೋಗ್ತಾನೆ. ಆ ನಂತರದಲ್ಲಿ ಒಂದು ದಿವಸ ಕುಂತಿಗೆ ದುರ್ವಾಸ ಮುನಿ ಕೊಟ್ಟಂತಹ ಯಾವ ಮಂತ್ರ ಉಂಟು ಅದರ ಮೇಲೆ ಕುತೂಹಲ ಉಂಟಾಯಿತು. ಹಾಗಾಗಿ ಬೆಳಗಿನ ವೇಳೆ ಗಂಗಾ ತಟಕ್ಕೆ ಹೋಗ್ತಾಳೆ. ವಿಹಾರಕ್ಕಾಗಿ ಹೋದಂಥ ಅವಳು ಅಲ್ಲಿ ಸ್ನಾನಗಳನ್ನು ಮಾಡಿ ಶುಭ್ರ ಸ್ನಾತಿಯಾದವಳು ಕುತೂಹಲಕ್ಕಾಗಿ ಸೂರ್ಯದೇವನನ್ನು ಆ ಮಂತ್ರ ಮೂಲಕ ಕರೀತಾಳೆ. ಮಂತ್ರಾಧೀನ ಮಹಾದೇವಾನ ಅಂತ ಹೇಳ್ತಾರೆ. ಮಂತ್ರಕ್ಕೆ ಯಾವ ದೇವತೆಗಳು ಕೂಡ ವಶರಾಗದೇ ಇರೋದಿಲ್ಲ. ಹಾಗಾಗಿ ಆ ಮಂತ್ರದ ಪ್ರಭಾವದಿಂದಾಗಿ ಸೂರ್ಯ ಒಂದು ಸುಂದರ ಪುರುಷಾಕಾರವನ್ನು ತಾಳಿ ಕುಂತಿಯ ಬಳಿಯಲ್ಲಿ ಬಂದು ಹೇಳ್ತಾನೆ, ನನ್ನ ಅಂಶವನ್ನೇ ಹೊತ್ತಂತಹ ಒಂದು ಪುತ್ರದಾನವನ್ನು ನಾನು ಮಾಡಬೇಕಾಗಿದೆ ಈಗ ಅಂತ ಹೇಳ್ತಾನೆ. ಕುಂತಿ ಗಾಬರಿಯಾಗ್ತಾಳೆ, ಭಯಭೀತಳಾಗ್ತಾಳೆ, ನಿರಾಕರಿಸ್ತಾಳೆ. ಆದರೆ ಆ ಮಂತ್ರದ ಮಹತ್ವವೇ ಹಾಗೆ. ಆ ಸನ್ನಿವೇಶದಲ್ಲಿ ಸೂರ್ಯನೂ ಕೂಡ ವಿವೇಚನ ಆಗಬೇಕಾಗ್ತದೆ. ಹಾಗಾಗಿ ಕುಂತಿ ಸೂರ್ಯದೇವನಿಂದ ಒಂದು ಮಗುವನ್ನು ಪಡಿತಾಳೆ. ಇನ್ನೂ ಕನ್ನಿಯಾದ ಕಾರಣಕ್ಕಾಗಿ ಆಕೆ ಜನಾಪವಾದಕ್ಕೆ ಹಾಗೂ ತನ್ನ ತಂದೆ ತಾಯಿಗಳು ಏನೆಂದುಕೊಳ್ಳುತ್ತಾರೋ ಎಂಬುದಾಗಿ ಹೆದರಿ ಅದನ್ನು ಒಂದು ಬೆತ್ತದ ಬುಟ್ಟಿಯಲ್ಲಿರಿಸಿ ಆ ಮಗುವನ್ನು ಗಂಗೆಯಲ್ಲಿ ತೆರಿಬಿಟ್ಟು ಮನೆಗೆ ಹೋಗಿಬಿಡ್ತಾಳೆ. ಮಂತ್ರ ಮೂಲಕವಾಗಿ ಬಂದಂತಹ ಮಗು ವಸುಶೇಣ ಎಂಬುದಾಗಿ ಅಧೀರಥ ಎನ್ನುವಂತಹ ಧೃತರಾಷ್ಟ್ರನ ಬಂಡಿಯ ಬೌವ ಅರ್ಥಾತ್ ಸಾರಥ್ಯ ಹೇಗೆ ಸಿಗ್ತಾನೆ ಅವನನ್ನು ಅವರು ಬೆಳೆಸ್ತಾರೆ. ಅಧೀರಥನ ಹೆಂಡತಿಯಾದಂತಹ ರಾಧೆಯನ್ನು ಅವಳು ಪಾಲಿಸಿದ್ದಕ್ಕಾಗಿ ಆ ಒಂದು ಮಗು ರಾಧೇಯ ಎಂಬುದಾಗಿ ಹೆಸರು ಪಡೀತದೆ. ಆ ಮಗು ಬೆಳೆಯುತ್ತಾ 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 ಬಂದ ಹಾಗೆ ಅದಕ್ಕೆ ಕ್ಷತ್ರಿಯೋಚಿತವಾದಂತಹ ರೀತಿಯ ವಿದ್ಯೆಯನ್ನು ಕಲಿಯಬೇಕು ಅಂತ ಆಸೆ ಆಗ್ತದೆ. ಅಧೀರಥ ಹೇಳಿ ಕೇಳಿ ಸೂತತ್ವವನ್ನು ಮಾಡಿಕೊಂಡಿದ್ದವನು. ಆತ ಅದನ್ನು ನಿರಾಕರಿಸ್ತಾನೆ. ನಾವು ಸೂತರಾಗಿ ಇರಬೇಕಾದರೂ ಕ್ಷತ್ರಿಯೋಚಿತವಾದಂಥ ಯಾವ ವಿದ್ಯೆಯನ್ನು ಕೂಡ ಕಲಿಯಲಿಕ್ಕೆ ನಾವು ಅರ್ಹರಲ್ಲ ಅಂತ. ಆದರೆ ಈ ವಸುಶೇಣ ಅರ್ಥಾತ್ ಯಾವ ಕರ್ಣ ಇದ್ದಾನೆ ಆತ ಒಪ್ಪುವುದಿಲ್ಲ. ಮಹತ್ವಾಕಾಂಕ್ಷೆಯಿಂದ ತಾನು ವಿದ್ಯೆಯನ್ನು ಕಲಿತೇ ಕಲಿತೇನೆ, ಕ್ಷತ್ರಿಯೋಚಿತವಾದ ರೀತಿ ಬದುಕ್ತೇನೆ ಅಂತ ಹೊರಡ್ತಾನೆ. ಆಗ ಆತ ಹುಡುಕಿಕೊಂಡ ಮಾರ್ಗ ಅಂದರೆ ಭೃಗುರಾಮ್ ಅರ್ಥ ಪರಶುರಾಮ್ ಅವರಲ್ಲಿ ಹೋಗಿ ವಿದ್ಯೆಯನ್ನು ಕಲಿತಾನೆ. ಪರಶುರಾಮರು ಯಾವುದೇ ಕಾರಣಕ್ಕೂ ಕ್ಷತ್ರಿಯರ ಮೇಲೆ
ಮನಸ್ಸನ್ನು ಮೃದುವಾಗಿಟ್ಟುಕೊಂಡವರು ಅಲ್ಲ. ಅಂಥವರು ಇವನಿಗೆ ವಿದ್ಯಾಭ್ಯಾಸಕ್ಕೆ ಒಪ್ಪುತ್ತಾರೆ, ಇವನು ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಇಂದ್ರ ಇದನ್ನು ಅರಿತು ಒಂದು ದುಂಬಿಯ ರೂಪದಲ್ಲಿ ಬಂದು ಮಧ್ಯಾಹ್ನ ಕಾಲ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಂಥ ಸನ್ನಿವೇಶ. ಕರ್ಣನ ತೊಡೆಯ ಮೇಲೆ ಶಿರಸ್ಸನ್ನು ಇಟ್ಟು ನಿದ್ದೆಯನ್ನು ಮಾಡ್ತಾ ಇರ್ತಾರೆ ಭೃಗುರಾಮ. ಆಗ ಈ ಬಾಲಕನ ತೊಡೆಯ ಭಾಗಕ್ಕೆ ದುಂಬಿ ರೂಪದಲ್ಲಿ ಬಂದು ಇಂದ್ರ ಕೊರೀತಾನೆ. ಕೊರೆದಾಗ ರಕ್ತ ಕೋಡಿಯಾಗಿ ಹರಿಯುತ್ತದೆ. ಆದರೆ ಅದನ್ನು ಸಹಿಸಿಕೊಂಡಿದ್ದಂತಹ ಬಾಲಕ ನೋವನ್ನು ತೋರಿಸಿಕೊಳ್ಳೋದಿಲ್ಲ. ಕೆಲ ಕಾಲ ನಂತರ ಎಚ್ಚೆತ್ತಂತಹ ಭೃಗುರಾಮ ನೋಡ್ತಾರೆ, ರಕ್ತದ ಕೋಡಿ ಹರಿದೆ, ಯಾಕೆ ಹೀಗೆ ಇಷ್ಟು ನೋವನ್ನು ಸಹಿಸಿಕೊಂಡಿದ್ದೀಯ ಅಂತಾದರೆ, ನೀನು ಒಬ್ಬ ಕ್ಷತ್ರಿಯ ಕುಮಾರನೇ, ನೀನು ನಿನ್ನ ಮೂಲವನ್ನು ನನಗೆ ಹೇಳದೆ ವಿದ್ಯಾಭ್ಯಾಸವನ್ನು ಮಾಡಿದ್ದಿ, ಹಾಗಾಗಿ ನಿನಗೆ ಇದುವರೆಗೆ ಕಲಿತಂತಹ ಯಾವ ಶಸ್ತ್ರಾಸ್ತ್ರದಲ್ಲಿ ಮಂತ್ರಾಸ್ತ್ರಗಳ ನಾನು ಬೋಧನೆ ಮಾಡಿದ್ದೇನೋ ಅದೆಲ್ಲವೂ ಕೂಡ ನಿನ್ನ ಪ್ರಾಣಾಪಾಯದ ಕಾಲದಲ್ಲಿ ಮಹಾನ್ ಸಮರದ ವೇಳೆ ಎಲ್ಲವೂ ಕೂಡ ಮರೆತು ಹೋಗಿ ಈ ವಿದ್ಯೆಯಲ್ಲೂ ನಶಿಸಿ ಹೋಗಲಿ ಅಂತ ಶಾಪ ಕೊಡ್ತಾರೆ. ಆಗ ಈ ಕರ್ಣ ಹತಾಶನಾಗ್ತಾನೆ. ಮತ್ತೆ ಅಲ್ಲಿಂದ ತಿರುಗಿ ಹಸ್ತಿನಾವತಿಗೆ ಬಂದಾಗ ಅರ್ಜುನಿಗೆ ಸರಿ ಮಿಗಿಲೆನಿಸುವ ರೀತಿಯಲ್ಲಿ ತಾನು ಕೈಚಳಕ ತೋರಿಸ್ತಾನೆ. ದುರ್ಯೋಧನದಿಂದಾಗಿ ಅಂಗರಾಜ್ಯಾಭಿಷೇಕ ಅವನಿಗೆ ಆಗ್ತದೆ, ದುರ್ಯೋಧನನ ಮಿತ್ರನಾಗ್ತಾನೆ. ಮುಂದೆ ಬರುವಂತಹ ಒಂದು ಮಹಾನ್ ಭಾರತದ ಯುದ್ಧ ನಡೆದಾಗ ಸಂದರ್ಭದಲ್ಲಿ ಈತನ ಯುದ್ಧ ಕೌಶಲ್ಯಕ್ಕೆ ಎಲ್ಲರೂ ಮೆಚ್ಚುವಂತೆ ಆಗ್ತದೆ.